ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೇರೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಆರನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಅಧ್ಯಾಯದ ಮಹತ್ವದ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಆದ್ಮೇರಿ ಇವತ್ತಿನ ಈ ತರಗತಿ ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನದ ಮಹತ್ವದ ಅಂಶಗಳನ್ನು ನಿಮಗೆ ಒದಗಿಸಿಕೊಡ್ತಾ ಹೋಗುತ್ತೆ ಇಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟಿಸಿರುವಂತಹ ಪಠ್ಯಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಂಡು ಈ ತರಗತಿಗಳನ್ನು ಮಾಡ್ತಾ ಇದ್ದೇವೆ ಈ ತರಗತಿಗಳನ್ನು ಕೇಳೋದ್ರಿಂದ ನೀವು ಪಠ್ಯಪುಸ್ತಕಗಳನ್ನ ಓದುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇಲ್ಲಿ ನಾವು ಏನು ಮಾಡ್ತಾ ಹೋಗಿರ್ತೀವಿ ಅಂತಂದ್ರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಮಹತ್ವದ ಅಂಶಗಳು ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ತಗೊಂಡು ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಕೇವಲ ಇಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವನ್ನು ತಗೊಂಡಿದ್ದೀವಿ ಅಂತಂದ್ರೆ ಕೇವಲ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಹೇಳ್ತಾ ಹೋಗೋದಿಲ್ಲ ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ನೂ ಹೆಚ್ಚುವರಿ ಅಂಶಗಳನ್ನು ಹೇಳ್ತಾ ಹೋಗಿರ್ತೀವಿ ಅಷ್ಟೇ ಅಲ್ಲದೆ ಈಗಾಗಲೇ ನಾವು ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಶಿಶು ಮನೋವಿಜ್ಞಾನದ ಸರಣಿ ವಿಡಿಯೋ ತರಗತಿಗಳನ್ನು ಕೂಡ ಆರಂಭ ಮಾಡಿದ್ದೇವೆ ಅದು ಕಂಪ್ಲೀಟ್ ಫ್ರೀ ಆಗಿ ಯಾವುದೇ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಫ್ರೀ ಆಗಿರ್ತಕ್ಕಂಥ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ ಯಾರೆಲ್ಲ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅವರುಗಳು ಆ ತರಗತಿಗಳನ್ನು ನೋಡ್ಕೋಬೋದು ಸೊ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ ಇವತ್ತಿನ ತರಗತಿಯ ವಿಶೇಷತೆಗಳೇನಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಆದ ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನದ ಮಹತ್ವದ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟಿಸಿರುವಂತಹ ಪರಿಷ್ಕೃತ ಪಠ್ಯಪುಸ್ತಕ ಆಧಾರಿತವಾಗಿರ್ತಕ್ಕಂಥ ತರಗತಿ ಇರುತ್ತೆ ಇದು ಜೊತೆಗೆ ಅವಶ್ಯವಿದ್ದಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನಾವು ಸೇರಿಸಿದ್ದೇವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ತರಗತಿ ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀ ಪ್ರವೀಣ್ ಸೂದ್ ಸರ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳ ಸಂಭಾವ್ಯ ದಿನಾಂಕವನ್ನ ಪ್ರಕಟ ಮಾಡಿದ್ದಾರೆ ಹೀಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಿ ಇದು ನಿಮಗೆಲ್ಲ ಬೇಸಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತಯಾರಿ ನೆಲೆತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಕೂಡ ಈ ಪರೀಕ್ಷೆ ಉಪಯುಕ್ತ ಆಗುತ್ತೆ ಯಾರು ಈ ತರಗತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಿರೋ ವೀಕ್ಷಣೆ ಮಾಡಿದ ನಂತರ ಆರನೇ ತರಗತಿಯ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೀವು ಮತ್ತೊಮ್ಮೆ ಪಠ್ಯಪುಸ್ತಕವನ್ನು ಪುಸ್ತಕವನ್ನು ಓದುವಂತ ಅಗತ್ಯ ಇಲ್ಲ ಅಲ್ಲಿ ಪಠ್ಯಪುಸ್ತಕವನ್ನು ಓದುವಾಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಸಂಪೂರ್ಣವಾಗಿ ಓದ್ಬೇಕಾಗತ್ತೆ ಅಲ್ಲಿ ಸಮಯ ನಿಮಗೆ ಬಹಳಷ್ಟು ತಗೊಳ್ಳುತ್ತೆ ಹೀಗಾಗಿ ಇಲ್ಲಿ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಪರೀಕ್ಷೆಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಅಂಶಗಳನ್ನ ಮಾತ್ರ ತಗೊಂಡು ನಾವು ನಿಮಗೆ ಕೊಡ್ತಾ ಇದ್ದೀವಿ ಹೀಗಾಗಿ ನಿಮ್ಮ ಸಮಯವನ್ನು ಉಳಿಸುವಂತ ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಇನ್ನು ಪಠ್ಯಪುಸ್ತಕದಲ್ಲಿ ಇರುವಂತಹ ಮಹತ್ವದ ಮಾಹಿತಿಗಳ ಸಾರಾಂಶವನ್ನ ಸರಳೀಕರಣಗೊಳಿಸಿ ಸಂಕ್ಷಿಪ್ತವಾಗಿ ಇಲ್ಲಿ ನಾವು ಒದಗಿಸಿದ್ದೇವೆ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಮಹತ್ವದ ಅಂಶಗಳು ಏನ್ ಬರ್ತವೆ ಅವುಗಳನ್ನು ಸಂಕ್ಷಿಪ್ತವಾಗಿ ಸರಳಗೊಳಿಸಿ ನಿಮಗೆ ಇಲ್ಲಿ ಒದಗಿಸಿಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಇದು ಇವತ್ತಿನ ತರಗತಿಯ ವಿಶೇಷತೆಗಳು ಇನ್ನು ಇವತ್ತಿನ ತರಗತಿಗೆ ನೀವು ಎಷ್ಟು ಲೈಕ್ ಕೊಡ್ತೀರಿ ಆದ್ಮೇಲೆ ಈ ತರಗತಿಯನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನಮಗೆ ಸಾಕಷ್ಟು ಸಮಯ ಹಿಡಿದಿದೆ ಹೀಗಾಗಿ ಈ ತರಗತಿಗೆ ನೀವು ಎಷ್ಟು ಲೈಕ್ ಕೊಡ್ತೀರಿ ನಮ್ಮ ಲೈಕ್ ಟಾರ್ಗೆಟ್ ಇದೆ ಎರಡು ಸಾವಿರ ಆದ್ರಿಂದ ಈ ತರಗತಿಯನ್ನ ವೀಕ್ಷಿಸುವಂತ ಪ್ರತಿಯೊಬ್ಬರು ದಯವಿಟ್ಟು ಈ ತರಗತಿಗೆ ಒಂದು ಲೈಕ್ ಕೊಡಿ ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕೂಡ ಇದೇ ರೀತಿಯ ಹೆಚ್ಚು ಮಹತ್ವದ ವಿಡಿಯೋ ತರಗತಿಗಳು ನಿಮಗೆ ಉಚಿತವಾಗಿ ಸಿಗ್ತವೆ ಸೊ ಬನ್ನಿ ಹಾಗಾದ್ರೆ ತರಗತಿಯನ್ನ ನಾವು ನೇರವಾಗಿ ಆರಂಭ ಮಾಡೋಣ ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಒಂದು ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇದು ಭಾಗ ಒಂದರ ಮೊದಲ ಅಧ್ಯಾಯ ಇದು ಭಾರತ ನಮ್ಮ ಹೆಮ್ಮೆ ಈ ತರಗತಿಯ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ ಭಾರತ ನಮ್ಮ ಹೆಮ್ಮೆ ಆದ್ಮೇಲೆ ಭಾರತಕ್ಕೆ ಪ್ರಾಚೀನ ಹೆಸರುಗಳು ಇದ್ವು ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂದ್ವೀಪ ಇವುಗಳು ಭಾರತದ ಪ್ರಾಚೀನ ಹೆಸರುಗಳು ಇನ್ನು ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗನಾಗಿರ್ತಕ್ಕಂಥ ಭರತ ರಾಜನು ಈ ನಾಡನ್ನು ಆಳಿದ್ದರಿಂದಾಗಿ ಭರತ ಕಂಡ ಭರತ ವರ್ಷ ಭಾರತ ದೇಶ ಅನ್ನುವಂಥ ಹೆಸರುಗಳು ಬಂದಿದೆ ಭಾರತಕ್ಕೆ ಭಾರತ ಭರತ ವರ್ಷ ಭರತ ಅನ್ನುವಂಥ ಹೆಸರು ಹೇಗೆ ಬಂತು ಅಂತಂದ್ರೆ ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗನಾಗಿರ್ತಕ್ಕಂಥ ಭರತರಾಜ ಈ ದೇಶವನ್ನ ಆಳಿದ್ದರಿಂದಾಗಿ ಈ ದೇಶಕ್ಕೆ ಭರತ ಕಂಡ ಭರತ ವರ್ಷ ಭಾರತ ದೇಶ ಅನ್ನುವಂಥ ಹೆಸರು ಬಂದಿದೆ ಇನ್ನು ಪರ್ಷಿಯನ್ನರು ಸಿಂಧೂ ಬಯಲಿನ ಜನರನ್ನ ಹಿಂದೂ ಅಂತ ಕರೀತಾ ಇದ್ರು ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಹಿಂದೂ ಅಂತ ಕರೀತಾ ಇದ್ರು ಇನ್ನು ಗ್ರೀಕರು ಹಿಂದೂ ಅನ್ನುವಂಥ ಪದವನ್ನ ಇಂಡು ಅಂತ ಉಚ್ಚರಿಸ್ತಾ ಇದ್ರು ಅವರಿಗೆ ಹಿಂದೂ ಅನ್ನುವಂಥ ಪದವನ್ನ ಉಚ್ಚಾರ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಹೀಗಾಗಿ ಗ್ರೀಕರು ಹಿಂದೂ ಅನ್ನುವಂಥ ಪದವನ್ನ ಇಂಡು ಅಂತ ಉಚ್ಚಾರ ಮಾಡ್ತಾ ಇದ್ರು ಜೊತೆಗೆ ಸಿಂಧು ನದಿಯನ್ನು ಅವರು ಇಂಡಸ್ ಅಂತ ಕರೀತಾ ಇದ್ರು ಸಿಂಧು ನದಿಯನ್ನು ಗ್ರೀಕರು ಇಂಡಸ್ ಅಂತ ಕರೀತಾ ಇದ್ರು ಇನ್ನು ಮೊಹಮ್ಮದಿಯರ ಆಕ್ರಮಣದಿಂದಾಗಿ ಮತ್ತೆ ಹಿಂದೂ ಅನ್ನುವಂತ ಪದ ಬಳಕೆಗೆ ಬರುತ್ತೆ ಮಹಮ್ಮದಿಯರು ಈ ದೇಶವನ್ನು ಹಿಂದೂಸ್ಥಾನ ಅಂತ ಕರೆದ್ರೆ ಇಲ್ಲಿನ ಜನರನ್ನ ಹಿಂದೂಗಳು ಅಂತ ಕರಿತಾ ಇದ್ರು ಜೊತೆಗೆ ಈ ಹಿಂದೂಗಳ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರಿತಾ ಇದ್ರು ಯಾರು ಮಹಮ್ಮದಿಯರು ಮಹಮ್ಮದಿಯರು ಈ ದೇಶವನ್ನು ಹಿಂದೂಸ್ತಾನ ಅಂತ ಕರೆದ್ರು ಇಲ್ಲಿರುವಂತಹ ಜನರನ್ನ ಹಿಂದೂಗಳು ಅಂತ ಕರೆದ್ರು ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಧರ್ಮವನ್ನ ಹಿಂದೂ ಧರ್ಮ ಅಂತ ಕರಿತಾ ಇದ್ರು ಇನ್ನು ಇಂಗ್ಲಿಷರು ಈ ದೇಶವನ್ನು ಇಂಡಿಯಾ ಅಂತ ಕರೆದ್ರೆ ಇಲ್ಲಿನ ಹಿಂದೂ ಧರ್ಮವನ್ನು ಹಿಂದೂಯಿಸಂ ಅಂತ ಕರೆದ್ರು ಇಂಗ್ಲಿಷರು ಈ ದೇಶವನ್ನು ಇಂಡಿಯಾ ಅಂತ ಕರೆದ್ರೆ ಹಿಂದೂ ಧರ್ಮವನ್ನು ಹಿಂದೂಯಿಸಂ ಅಂತ ಕರೀತಾ ಇದ್ರು ಇಂಗ್ಲಿಷ್ರು ಇನ್ನು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅನ್ನುವಂಥ ಹೇಳಿಕೆಯನ್ನು ನೀಡಿದವರು ವಿಲಿಯಂ ಜೋನ್ಸ್ ಅನ್ನುವಂತವರು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿಕೆ ನೀಡಿದವರು ವಿಲಿಯಂ ಜೋನ್ಸ್ ಅವರು ವಿಲಿಯಂ ಜೋನ್ಸ್ ಅವರು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡ್ತಾರೆ ವಿಲಿಯಂ ಜೋನ್ಸ್ ಸ್ಥಾಪಿಸಿದ ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿತು ವಿಲಿಯಂ ಜೋನ್ಸ್ ಒಂದು ಸಂಸ್ಥೆಯನ್ನ ಆರಂಭ ಮಾಡ್ತಾರೆ ಅಂತ ನಾನು ಹೇಳಿದೆ ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತ ಸಲುವಾಗಿ ವಿಲಿಯಂ ಜೋನ್ಸ್ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಈ ಸಂಸ್ಥೆ ಮಾಡುತ್ತೆ ಅಂತಂದ್ರೆ ಭಾರತದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ಇಂಗ್ಲೀಷ್ಗೆ ಭಾಷಾಂತರ ಮಾಡುತ್ತೆ ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡಿರ್ತಕ್ಕಂಥ ಮೊದಲ ಕೃತಿ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಅನುವಾದಗೊಂಡಿರ್ತಕ್ಕಂಥ ಭಾಷಾಂತರಗೊಂಡಿರ್ತಕ್ಕಂಥ ಮೊದಲ ಕೃತಿ ಯಾವುದು ಅಂತಂದ್ರೆ ಭಗವದ್ಗೀತೆ ಭಗವದ್ಗೀತೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಇನ್ನು ವಿಲಿಯಂ ಜೋನ್ಸ್ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಇಂಗ್ಲಿಷ್ ಸಿದ್ಧಗೊಳಿಸ್ತಾನೆ ವಿಲಿಯಂ ಜೋನ್ಸ್ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸ್ತಾನೆ ಇದೇ ಕಾಲದಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಳ್ತವೆ ಇದೇ ಕಾಲದಲ್ಲಿ ಅಂದ್ರೆ ಇದೇ ವಿಲಿಯಂ ಜೋನ್ಸ್ ಅವರ ಕಾಲದಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಳ್ತವೆ ಇನ್ನು ಭಾರತ ಶಬ್ದದ ವಿವರಣೆಯನ್ನ ನಾವು ನೋಡ್ತಾ ಹೋಗೋಣ ಭ ರಥ ಭ ಅಂದ್ರೆ ಬೆಳಕು ಅಂದ್ರೆ ಜ್ಞಾನ ಅನ್ನುವಂಥ ಬೆಳಕಿನಲ್ಲಿ ರಥ ರಥ ಅಂತಂದ್ರೆ ಆಸಕ್ತರಾಗಿರುವಂತ ಭೂಮಿ ಜ್ಞಾನವೆಂಬ ಬೆಳಕಿನಲ್ಲಿ ಆಸಕ್ತರಾಗಿರುವಂತ ಭೂಮಿ ಯಾವುದು ಅಂತಂದ್ರೆ ಅದು ಭಾರತ ಆ ಪರಂಪರೆಯಲ್ಲಿ ಇರ್ತಕ್ಕಂಥವರೇ ಭಾರತೀಯರು ಯಾರು ಜ್ಞಾನ ಅನ್ನುವಂಥ ಬೆಳಕಿನಲ್ಲಿ ಆಸಕ್ತರಾಗಿದ್ದಾರೆ ಅವರನ್ನ ಭಾರತೀಯರು ಅಂತ ಕರೀತಾರೆ ಇದು ಭಾರತ ಅನ್ನುವಂಥ ಶಬ್ದದ ವಿವರಣೆ ಇನ್ನು ಭಾರತದ ಪ್ರಾಚೀನ ಹೆಸರುಗಳು ಮತ್ತು ಬದಲಾದ ಹೆಸರುಗಳನ್ನ ನಾವು ನೋಡ್ತಾ ಹೋಗೋಣ ಮಗಧಕ್ಕೆ ಇವತ್ತು ಬಿಹಾರ ಅಂತ ಕರೀತಾರೆ ಬಿಹಾರದ ಪ್ರಾಚೀನ ಹೆಸರು ಮಗಧ ಇನ್ನು ಕಳಿಂಗವನ್ನ ಇಂದು ಒರಿಸ್ಸಾ ಅಂತ ಕರೀತಾ ಇದ್ದಾರೆ ಚೇರ ದೇಶವನ್ನ ಇವತ್ತು ಕೇರಳ ಅಂತ ಕರೀತಾ ಇದ್ದಾರೆ ಇಂದ್ರಪ್ರಸ್ಥವನ್ನ ಇವತ್ತು ದೆಹಲಿ ಅಂತ ಕರೀತಾರೆ ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ ಇನ್ನು ಅಲಹಾಬಾದ್ನ ಪ್ರಾಚೀನ ಹೆಸರು ಪ್ರಯಾಗ ಚೆನ್ನೈನ ಪ್ರಾಚೀನ ಹೆಸರು ಮದ್ರಾಸ್ ವಡೋದರಾದ ಪ್ರಾಚೀನ ಹೆಸರು ಬರೋಡಾ ಮುಂಬೈನ ಪ್ರಾಚೀನ ಹೆಸರು ಬೊಂಬಾಯಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹೆಸರುಗಳನ್ನು ನಾನು ನಂತರ ನಿಮಗೆ ತಿಳಿಸ್ಕೊಡ್ತೀನಿ ಭಾರತದಲ್ಲಿರ್ತಕ್ಕಂಥ ಪ್ರಾಚೀನ ಹೆಸರುಗಳು ಮತ್ತು ಅವುಗಳಿಗೆ ಪ್ರಸ್ತುತ ಯಾವ ಹೆಸರುಗಳಿದೆ ಬದಲಾದ ಹೆಸರುಗಳು ಏನು ಅನ್ನುವಂಥದ್ದನ್ನ ನಾನು ಮುಂದೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ನಿಮಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನ ನಾವಿವಾಗ ನೋಡ್ತಾ ಹೋಗೋಣ ಪ್ರಾಚೀನ ಹೆಸರುಗಳು ಮತ್ತು ಬದಲಾದ ಹೆಸರುಗಳನ್ನು ನೋಡ್ತಾ ಹೋಗೋಣ ಮೆಸಪೋಟೋಮಿಯಾದ ಇವತ್ತಿನ ಹೆಸರು ಇರಾಕ್ ಇರಾಕ್ನ ಪ್ರಾಚೀನ ಹೆಸರು ಯಾವುದು ಅಂತಂದರೆ ಮೆಸಪೋಟೋಮಿಯಾ ಇನ್ನು ಇರಾನ್ನ ಪ್ರಾಚೀನ ಹೆಸರು ಪರ್ಷಿಯಾ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ ಅಥವಾ ವಾತಾಪಿಯ ಪ್ರಸ್ತುತ ಹೆಸರು ಏನು ಅಂತಂದರೆ ಬಾದಾಮಿ ಇನ್ನು ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಾಥವಪುರಿ ತಾಳಗುಂದದ ಪ್ರಾಚೀನ ಹೆಸರು ಸ್ಥಣ ಕುಂದೂರು ವೈಜಯಂತಿಪುರ ಅಥವಾ ವಿಜಯ ಪತಾಕಿಪುರದ ಪ್ರಸ್ತುತ ಹೆಸರು ಬಣವಾಸಿ ಬಣವಾಸಿಯ ಪ್ರಾಚೀನ ಹೆಸರು ಯಾವುದು ಅಂತಂದ್ರೆ ವೈಜಯಂತಿಪುರ ಇನ್ನು ಬಂಗಾಳದ ಪ್ರಾಚೀನ ಹೆಸರು ಗೌಡ ದೇಶ ಅಸ್ಸಾಂನ ಪ್ರಾಚೀನ ಹೆಸರು ಕಾಮರೂಪ ಹೈದರಾಬಾದ್ನ ಪ್ರಾಚೀನ ಹೆಸರು ಭಾಗ್ಯನಗರ ಅಹಮದಾಬಾದ್ನ ಪ್ರಾಚೀನ ಹೆಸರು ಕರ್ಣಾವತಿ ನಗರ ಇನ್ನು ಗುಜರಾತ್ನ ಪ್ರಾಚೀನ ಹೆಸರು ಕಾಥಿಯವಾಡ ಕಾಶಿಯ ಪ್ರಾಚೀನ ಹೆಸರು ಬನಾರಸ್ ಬನಾರಸ್ನ ಪ್ರಸ್ತುತ ಹೆಸರು ಕಾಶಿ ಅನ್ನುವಂಥದ್ದು ಇನ್ನು ಮೈಸೂರಿನ ಪ್ರಾಚೀನ ಹೆಸರು ಮಹಿಷ ಮಂಡಲ ರಾಜಸ್ಥಾನದ ಪ್ರಾಚೀನ ಹೆಸರು ರಜಪೂತಾನ ಕಣಕಗಿರಿ ಇದು ರಾಯಚೂರು ಜಿಲ್ಲೆಯಲ್ಲಿ ಇದರ ಪ್ರಾಚೀನ ಹೆಸರು ಸುವರ್ಣಗಿರಿ ಬ್ರಹ್ಮಗಿರಿ ಅನ್ನುವಂಥ ಸ್ಥಳ ಚಿತ್ರದುರ್ಗದಲ್ಲಿದೆ ಇದು ಇಸಿಲಾ ಇಸಿಲಾ ಅನ್ನುವಂಥದ್ದು ಬ್ರಹ್ಮಗಿರಿಯ ಪ್ರಾಚೀನ ಹೆಸರಾಗಿತ್ತು ಇನ್ನು ಕಲಬುರಗಿಯ ಪ್ರಾಚೀನ ಹೆಸರು ಅಹ್ಸನಾಬಾದ್ ಅನ್ನುವಂಥದ್ದು ಇನ್ನು ವಿಜಯನಗರದ ಪ್ರಾಚೀನ ಹೆಸರು ಆನೆಗೊಂದಿ ವಿಜಯನಗರವನ್ನ ಬಿಜನಗರ ಅಂತ ಅಬ್ದುಲ್ ರಜಾಕ್ ತನ್ನ ಕೃತಿಯಲ್ಲಿ ವರ್ಣನೆ ಮಾಡ್ತಾನೆ ವಿಜಯನಗರವನ್ನ ಅಬ್ದುಲ್ ರಜಾಕ್ ತನ್ನ ಕೃತಿಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಬೀಜನಗರ ಬಿಜನಗರ ಅಂತ ವರ್ಣನೆ ಮಾಡ್ತಾನೆ ಇನ್ನು ಹಳೆಬೀಡಿನ ಪ್ರಾಚೀನ ಹೆಸರು ದ್ವಾರ ಸಮುದ್ರ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳ್ತಾರಲ್ಲ ಹಳೆಬೀಡಿನ ಪ್ರಾಚೀನ ಹೆಸರು ದ್ವಾರ ಸಮುದ್ರ ಇನ್ನು ಬೆಳಗಾವಿಯ ಪ್ರಾಚೀನ ಹೆಸರು ವೇಣುಗ್ರಾಮ ಅನ್ನುವಂಥದ್ದು ಬೆಳಗಾವಿಯ ಪ್ರಾಚೀನ ಹೆಸರು ವೇಣುಗ್ರಾಮ ಅನ್ನುವಂಥದ್ದು ಈ ಲಿಸ್ಟ್ನಲ್ಲಿ ಯಾವುದಾದ್ರೂ ಹೆಸರುಗಳು ಬಿಟ್ಟು ಹೋಗಿತ್ತು ಅಂತಂದ್ರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಯಾವ ಹೆಸರುಗಳು ಬಿಟ್ಟು ಹೋಗಿದೆ ಅಥವಾ ಯಾವ ನಗರದ ಪ್ರಾಚೀನ ಹೆಸರು ಏನಾಗಿತ್ತು ಅನ್ನುವಂಥದ್ದನ್ನು ದಯವಿಟ್ಟು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಭಾರತದ ಬಗ್ಗೆ ನಾವು ಯಾಕೆ ಹೆಮ್ಮೆ ಪಡಬೇಕು ಅನ್ನುವಂಥದ್ದಕ್ಕೆ ಕೆಲವು ಉದಾಹರಣೆಗಳು ಇಲ್ಲಿ ಬರ್ತಾ ಹೋಗ್ತವೆ ಕ್ಷಣ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲತ್ತೆ ಜೊತೆಗೆ ಭೂಮಿ ಗುಂಡಗಿದೆ ಅದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟನ ವಾದವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ಕೋಪರ್ನಿಕಸ್ಗೆ ಸಲ್ಲುತ್ತೆ ಕೋಪರ್ನಿಕಸ್ ಭೂಮಿ ಗುಂಡಿಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಣೆ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ಕೊಟ್ಟ ಅಂತ ನಾವೆಲ್ಲ ವಿಜ್ಞಾನದಲ್ಲಿ ಓದ್ತೀವಿ ಆದರೆ ಇದಕ್ಕೂ ಮೊದಲೇ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂಥ ಆರ್ಯಭಟ ಈ ವಾದವನ್ನ ತೋರಿಸಿಕೊಟ್ಟಿದ್ದ ಆದರೆ ವಿಪರ್ಯಾಸ ಏನು ಅಂತಂದ್ರೆ ನಾವು ಕೂಪರ್ನಿಕಸ್ನ ವಾದ ಅಂತಲೇ ಅದನ್ನ ಇಂದಿಗೂ ಕೂಡ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಇನ್ನು ನಾವಿಕರಿಗೆ ಭಾರತೀಯರು ರೇಖಾಂಶ ನಕ್ಷೆಯನ್ನ ಉಜ್ಜಯನಿಯಲ್ಲಿ ಸಿದ್ಧಗೊಳಿಸಿದ್ರು ನಾವಿಕರಿಗಾಗಿ ಭಾರತೀಯರು ರೇಖಾಂಶ ನಕ್ಷೆಯನ್ನು ಉಜ್ಜಯನಿಯಲ್ಲಿ ಸಿದ್ಧಗೊಳಿಸಿದ್ರು ಇಂತಹ ರೇಖಾಂಶ ನಕ್ಷೆಯೊಂದನ್ನು ಬಳಸಿಕೊಂಡು ಪೋರ್ಚುಗಲ್ ನಾವಿಕನಾಗಿರ್ತಕ್ಕಂತ ವಾಸ್ಕೋಡಿಗಾಮ ಭಾರತದ ಪಶ್ಚಿಮ ತೀರವನ್ನ ತಲುಪಿದ್ದ ನಾವಿಕರಿಗಾಗಿಯೇ ಸಿದ್ಧಪಡಿಸಿರ್ತಕ್ಕಂಥ ರೇಖಾಂಶ ನಕ್ಷೆ ನಮ್ಮಲ್ಲಿ ಉಜ್ಜಯನಿಯಲ್ಲಿ ಸಿದ್ಧಗೊಳಿಸಿದ್ರು ಇಂಥದ್ದೇ ರೇಖಾಂಶ ನಕ್ಷೆಯೊಂದನ್ನು ಬಳಸಿಕೊಂಡು ಪೋರ್ಚುಗಲ್ನ ನಾವಿಕನಾಗಿರ್ತಕ್ಕಂಥ ವಾಸ್ಕೋಡಿ ಗಾಮ ಭಾರತದ ಪಶ್ಚಿಮ ತೀರವನ್ನ ತಲುಪುತ್ತಾನೆ ಇದು ನಾವು ಇತಿಹಾಸದಲ್ಲಿ ಓದುವಂಥದ್ದು ಆದರೆ ಪೋರ್ಚುಗಲ್ ನಾವಿಕ ಈ ರೇಖಾಂಶ ನಕ್ಷರೆಯೊಂದನ್ನು ಬಳಸ್ಕೊಂಡು ಬರುವುದಕ್ಕಿಂತ ಮೊದಲೇ ನಮ್ಮಲ್ಲಿ ಅದು ಸಿದ್ಧಗೊಂಡಿತ್ತು ಹೀಗಾಗಿ ನಾವು ಪ್ರತಿಯೊಬ್ಬ ಭಾರತೀಯರು ಕೂಡ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ವಿಜ್ಞಾನಿಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗತ್ತೆ ಗರ್ವ ಪಡಬೇಕಾಗತ್ತೆ ಇನ್ನು ಪೈಥಾಗೊರಸ್ನ ಪ್ರಖ್ಯಾತ ಪ್ರಮೇಯವನ್ನ ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಬೋಧಾಯನ ಅನ್ನುವಂಥ ಭಾರತೀಯ ವಿಜ್ಞಾನಿ ಗುರುತಿಸಿದ್ದ ಪೈಥಾಗೋರಸ್ನ ಪ್ರಮೇಯವನ್ನ ಏನು ನಾವು ಇವತ್ತು ಅಭ್ಯಾಸ ಮಾಡ್ತೀವಿ ಆ ಪ್ರಮೇಯವನ್ನ ಎರಡು ಶತಮಾನ ಆತ ಹಿಡಿಯುವುದಕ್ಕಿಂತ ಎರಡು ಶತಮಾನಗಳ ಮೊದಲೇ ಬೋಧಾಯನ ಅನ್ನುವಂಥ ಭಾರತೀಯ ವಿಜ್ಞಾನಿ ಅದನ್ನ ಗುರುತಿಸಿದ್ದ ಇನ್ನು ವಸ್ತುವಿನ ಅವಿಭಾಜ್ಯ ಕಣವಾಗಿರ್ತಕ್ಕಂಥ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆ ಪ್ರತಿಪಾದನೆ ಮಾಡಿದ್ದ ವಸ್ತುವಿನ ಅವಿಭಾಜ್ಯ ಕಣ ಯಾವುದು ಅಂತಂದ್ರೆ ಅದು ಅಣು ಅಂತಹ ಅಣುವನ್ನು ಕಣಾದ ಅನ್ನುವಂಥ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆನೆ ಪ್ರತಿಪಾದನೆ ಮಾಡಿದ್ದ ಇನ್ನು ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿರ್ತಕ್ಕಂಥ ಪಾಠವು ಕಣಾದನ ಸ್ಮರಣೆಯಿಂದ ಆರಂಭ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂಥ ವಿಚಾರ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಏನಿದೆ ಅದು ಕಣಾದನ ಸ್ಮರಣೆಯಿಂದನೇ ಆರಂಭ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯರು ಗರ್ವ ವಿಷಯ ಗುಜರಾತ್ನಲ್ಲಿ ಸೂರತ್ ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧ ಆಗಿತ್ತು ಜಗತ್ತಿನ ಅತಿ ಎತ್ತರದ ಬೌದ್ಧ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ನಲ್ಲಿ ಇತ್ತು ನೋಡಿ ಇದು ಭಾರತಕ್ಕೆ ಸಂಬಂಧಪಟ್ಟದ್ದೇ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ನಲ್ಲಿ ಇತ್ತು ಇನ್ನು ಕಾಂಬೋಡಿಯಾದ ಅಂಗೋರ್ವಾಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕಾಂಬೋಡಿಯಾದ ಅಂಗೋರ್ ವಾಟ್ನಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಸರ್ವಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದ ದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಗೋರ್ ವಾಟ್ನಲ್ಲಿ ಇರ್ತಕ್ಕಂಥದ್ದು ಇನ್ನು ಜಾವಾದ ಬೊರಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧವಾದ ಬೌದ್ಧ ದೇವಾಲಯ ಇದೆ ಜಾವಾದ ಬೊರಬದೂರ್ ಅನ್ನುವಂಥ ಸ್ಥಳದಲ್ಲಿ ಜಗತ್ ಪ್ರಸಿದ್ಧವಾದ ಬೃಹತ್ ಬೌದ್ಧ ದೇವಾಲಯ ಇದೆ ಇವೆರಡು ಕಾಂಬೋಡಿಯಾದ ಅಂಗೋರುಬಾಟ್ ಮತ್ತು ಜಾವಾದ ಬೊರಬದೂರ್ ಇವೆರಡು ವಿಶ್ವ ಪರಂಪರೆಗೆ ಸೇರಿರತಕ್ಕಂಥ ತಾಣಗಳು ಇವೆಲ್ಲ ಭಾರತಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಸೊ ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹತ್ವದ ಅಂಶಗಳಾದರೆ ಈ ತರಗತಿಗೆ ಸಂಬಂಧಪಟ್ಟಂತೆ ನಾವು ಕೆಲವು ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ನಾವು ಭಾರತ ಅನ್ನುವಂಥ ಹೆಸರು ಈ ದೇಶದಲ್ಲಿ ಭರತ ಅನ್ನುವಂಥ ಒಬ್ಬ ರಾಜ ಆಳ್ವಿಕೆ ಮಾಡಿದ್ದ ಹೀಗಾಗಿ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂತು ಅಂತ ನಾವು ತಿಳ್ಕೊಂಡ್ವಿ ಹಾಗಾದ್ರೆ ಈ ವೃಷಭನಾಥ ಯಾರು ವೃಷಭನಾಥನ ಮಗನಾಗಿರ್ತಕ್ಕಂಥ ಭರತ ಯಾರು ಇವರು ಜೈನ ಪರಂಪರೆಗೆ ಸೇರಿರ್ತಕ್ಕಂಥ ಮಹಾರಾಜರು ಅವರಿಗೆ ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ವೃಷಭನಾಥ ಜೈನ ಮತದ ಮೊದಲ ತೀರ್ಥಂಕರ ಜೈನ ಧರ್ಮದ ಇಪ್ಪತ್ತ್ ಮೂರನೇ ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಮಾಹಿತಿ ಹೀಗಾಗಿ ನಾನು ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಸೇರಿಸ್ತಾ ಹೋಗ್ತಾ ಇದ್ದೇನೆ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ವೃಷಭನಾಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಯಾರು ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರು ಅಂತಂದ್ರೆ ಮಹಾವೀರ ಇನ್ನು ಜೈನ ಧರ್ಮದ ಸ್ಥಾಪಕ ಮಹಾವೀರ ಮಹಾವೀರನು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತು ಅಥವಾ ಐನೂರ ನಲವತ್ತರಲ್ಲಿ ಪಾಟ್ನಾ ಸಮೀಪದ ಕುಂಡಲೀವನ ಅಥವಾ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ ಮಹಾವೀರ ಯಾವಾಗ ಜನಿಸ್ತಾನೆ ಅಂತಂದ್ರೆ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತು ಅಥವಾ ಐನೂರ ನಲವತ್ತರಲ್ಲಿ ಪಾಟ್ನಾ ಸಮೀಪದ ಕುಂಡಲೀವನ ಅಥವಾ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ ಇನ್ನು ಮಹಾವೀರನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಹೆಂಡತಿ ಯಶೋಧರೆ ಮಹಾವೀರನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಹೆಂಡತಿ ಯಶೋಧರೆ ಮಹಾವೀರನಿಗೆ ಒಬ್ಬ ಮಗಳಿದ್ರು ಅಣಜ್ಜ ಅಥವಾ ಪ್ರಿಯದರ್ಶಿನಿ ಅಂತ ಆಕೆಯನ್ನು ಕರೀತಾ ಇದ್ರು ಮಹಾವೀರನ ಮೊದಲ ಹೆಸರು ವರ್ಧಮಾನ ಮಹಾವೀರನ ಹೆಣ್ಣು ಮಗುವಿನ ಹೆಸರು ಅಣಾಜ ಅಥವಾ ಪ್ರಿಯದರ್ಶಿನಿ ಮಹಾವೀರ ಕೈವಲ್ಯ ಜ್ಞಾನವನ್ನು ಪಡೆದಿರತಕ್ಕಂಥ ಗ್ರಾಮ ಯಾವುದು ಅಂತಂದ್ರೆ ಜೃಂಬಕ ಜೃಂಬಕ ಅನ್ನುವಂಥ ಗ್ರಾಮದಲ್ಲಿ ಮಹಾವೀರ ಕೈವಲ್ಯ ಜ್ಞಾನವನ್ನು ಪಡಿತಾನೆ ಮಹಾವೀರ ಬಿಹಾರದ ಪಾವಾಪುರಿ ಎನ್ನುವಂಥ ಸ್ಥಳದಲ್ಲಿ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ನಿರ್ವಾಣವನ್ನು ಹೊಂದಿದ್ರು ಬಿಹಾರದ ಪಾವಾಪುರಿ ಎನ್ನುವಂಥ ಸ್ಥಳದಲ್ಲಿ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ನಿರ್ವಾಣವನ್ನು ಹೊಂದಿದ್ರು ಅಂತ ಹೇಳಲಾಗತ್ತೆ ಜಿನ ಅಂತಂದ್ರೆ ಇಂದ್ರಿಯಗಳನ್ನು ಪೂರ್ಣ ನಿಗ್ರಹಿಸಿದವನು ಅಥವಾ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಯಾರು ಜಯಿಸ್ತಾರೋ ಅವರನ್ನು ಜಿನ ಅಂತ ಕರೀತಾ ಇದ್ರು ಇನ್ನು ಕೇವಲಿನ್ ಎಂದರೆ ಮಹಾಜ್ಞಾನಿ ಅಂತ ಅರ್ಥ ಕೈವಲ್ಯ ಜ್ಞಾನ ಅಂತಂದ್ರೆ ಮಹಾಜ್ಞಾನ ಅಂತ ಅರ್ಥ ಇನ್ನು ತೀರ್ಥಂಕರ ಅಂತಂದ್ರೆ ಮಾರ್ಗದರ್ಶಕರು ತೀರ್ಥಂಕರ ಅಂತಂದ್ರೆ ಮಾರ್ಗದರ್ಶಕರು ಅಥವಾ ಭವಸಾಗರವನ್ನು ದಾಟಿಸಬಲ್ಲ ಧರ್ಮಗುರು ಅಂತ ಅರ್ಥ ತೀರ್ಥಂಕರ ಅಂತಂದ್ರೆ ಮಾರ್ಗದರ್ಶಕರು ಅಥವಾ ಭವಸಾಗರವನ್ನು ದಾಟಿಸಬಲ್ಲ ಧರ್ಮಗುರು ಅಂತ ಅರ್ಥ ಇನ್ನು ಕುಂಡಲೀವನದ ಇಂದಿನ ಹೆಸರು ಬಸುಕುಂದ ವನದ ಇಂದಿನ ಹೆಸರು ಬಸುಕುಂದ ಮಹಾವೀರನ ಪ್ರಥಮ ಗಮಧರ ಅಥವಾ ಶಿಷ್ಯ ಯಾರು ಅಂತಂದ್ರೆ ಇಂದ್ರಭೂತಿ ಮಹಾವೀರನ ಪ್ರಥಮ ಗಮಧರ ಅಥವಾ ಶಿಷ್ಯ ಯಾರು ಅಂತಂದ್ರೆ ಇಂದ್ರಭೂತಿ ಜೈನ ಧರ್ಮದ ಗ್ರಂಥಗಳು ಪ್ರಾಕೃತ ಭಾಷೆಯೊಳಗಡೆ ಇದೆ ಹೀಗಾಗಿ ಈ ಧರ್ಮ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡು ಸಂಸ್ಕೃತ ಭಾಷೆ ಉಚ್ಚರಾಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಕಾಲದಲ್ಲಿ ಯಾರಿಗೆ ಸಂಸ್ಕೃತ ಅರ್ಥನೇ ಆಗ್ತಾ ಇರಲಿಲ್ವೋ ಆ ಸಂದರ್ಭದಲ್ಲಿ ಜೈನ ಧರ್ಮದ ಗ್ರಂಥಗಳು ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿದ್ದರಿಂದಾಗಿ ಅದು ಅತಿ ಹೆಚ್ಚು ಜನಪ್ರಿಯತೆಯನ್ನ ಜೈನ ಧರ್ಮ ಪಡ್ಕೊಳ್ಳುತ್ತೆ ಕರ್ನಾಟಕದ ಪ್ರಾಚೀನ ಜೈನ ಕೇಂದ್ರಗಳು ಕೊಪ್ಪಳ ಹಾಗೂ ಶ್ರವಣ ಬೆಳಗೊಳ ಇನ್ನು ಕರ್ಮ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದ್ರೆ ಮಹಾವೀರ ವರ್ಧಮಾನರು ಸನ್ಯಾಸತ್ವ ಸ್ವೀಕರಿಸಿದ ಘಟನೆಯನ್ನು ಮಹಾಪರಿತ್ಯಾಗ ಅಂತ ಕರೆಯಲಾಗುತ್ತೆ ಋಗ್ವೇದದಲ್ಲಿ ಯಾವ ತೀರ್ಥಂಕರಣ ಉಲ್ಲೇಖವಿದೆ ಅಂತಂದ್ರೆ ವೃಷಭನಾಥ ವೃಷಭನಾಥನ ಉಲ್ಲೇಖ ಋಗ್ವೇದದಲ್ಲಿ ಕಂಡುಬರುತ್ತೆ ಇನ್ನು ಮೊದಲ ಜೈನ ಸಮ್ಮೇಳನ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಜೈನ ಧರ್ಮದ ಮೊದಲ ಸಮ್ಮೇಳನ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಇನ್ನು ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾತರು ಚಾವಂಡರಾಯ ಪ್ರಸಿದ್ಧ ಮೌಂಟ್ ಅಬು ದೇವಾಲಯದ ನಿರ್ಮಾತೃ ಗುಜರಾತಿನ ರಾಜಕುಮಾರನಾಗಿರ್ತಕ್ಕಂಥ ಕುಮಾರಪಾಲ ಸಾವಿರ ಕಂಬಗಳಿರುವ ಬಸದಿ ಮೂಡಬಿದ್ರೆಯಲ್ಲಿದೆ ಜೈನರ ಮೆಕ್ಕ ಅಂತ ಮೂಡಬಿದ್ರೆಯನ್ನು ಕರೆಯಲಾಗುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಇದು ಜೈನರ ಮೆಕ್ಕ ಯಾವುದು ಅಂತಂದ್ರೆ ಮೂಡಬಿದ್ರೆ ಜೈನರ ಕಾಶಿ ಯಾವುದು ಅಂತಂದ್ರೆ ಶ್ರವಣ ಬೆಳಗುಳ ಶ್ರವಣ ಬೆಳಗುಳವನ್ನ ಜೈನರ ಕಾಶಿ ಅಂತ ಕರೆದರೆ ಮೂಡಬಿದ್ರೆಯನ್ನ ಜೈನರ ಮೆಕ್ಕ ಅಂತ ಕರೆಯಲಾಗುತ್ತೆ ಇನ್ನು ಮಯನ್ಮಾರ್ ಪ್ರಾಚೀನ ಹೆಸರು ಬ್ರಹ್ಮ ದೇಶ ಅಂತ ಇತ್ತು ಇಂಡೋನೇಷ್ಯಾದ ಜಾವ ಸುಮಾತ್ರಾ ಬಾಲಿ ಇವುಗಳನ್ನ ಸುವರ್ಣ ದ್ವೀಪ ಅಂತ ಕರೀತಾ ಇದ್ರು ಇಂಡೋನೇಷ್ಯಾದ ಜಾವ ಸುಮಾತ್ರಾ ಬಾಲಿ ಇವುಗಳನ್ನ ಸುವರ್ಣ ದ್ವೀಪ ಅಂತ ಕರೀತಾ ಇದ್ರು ವಿಯೆಟ್ನಾಂ ಅನ್ನ ಚಂಪಾ ಅಂತ ಕರೀತಾ ಇದ್ರು ಹಿಂದೆ ವಿಯೆಟ್ನಾಂನ ಪ್ರಾಚೀನ ಹೆಸರು ಚಂಪಾ ಇನ್ನು ಕಾಂಬೋಡಿಯಾವನ್ನ ಕಂಬುಜಾ ಅಂತ ಕರೆಯಲಾಗ್ತಾ ಇತ್ತು ಕಾಂಬೋಡಿಯಾವನ್ನ ಕಂಬುಜಾ ಅಂತ ಕರೆಯಲಾಗ್ತಾ ಇತ್ತು ಇದಿಷ್ಟು ಇವತ್ತಿನ ತರಗತಿ ಇವತ್ತಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಹತ್ವದ ಅಂಶಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚುವರಿ ಮಾಹಿತಿಯನ್ನು ನಾನು ನಿಮಗೆ ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ತರಗತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ತರಗತಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಚಾನಲ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ತರಗತಿಯ ನೋಟಿಫಿಕೇಶನ್ ನಿಮ್ ಮೊಬೈಲ್ಗೆ ಬರುತ್ತೆ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ ಇನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದ್ರೆ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ಅಧ್ಯಾಯ ಎರಡಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಂಶಗಳನ್ನ ಜೊತೆಗೆ ಹೆಚ್ಚುವರಿ ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು